ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತೀರ್ಥಹಳ್ಳಿ ತಾಲೂಕಿನ ಕುಶಾವತಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ತುಂಗಾ ನದಿಯ ದಡದಲ್ಲಿ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಪ್ರದೇಶದಲ್ಲಿ ತುಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕಮಾನು ಸೇತುವೆ ಹಾಗೂ ಕುಶಾವತಿ ಸೇತುವೆ ಪಕ್ಕದಲ್ಲಿ ಇರುವ ಕಾರಣ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಮರಳು ತೆಗೆಯಲು ನಿಷೇಧವಿದೆ. ಕ್ವಾರಿಗೆ ಒಳಹೋಗದಂತೆ ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ವಾಹನಗಳು ತಿರುಗಾಡದಂತೆ ಟ್ರಂಚ್ ಹೊಡೆಯಲಾಗಿದೆ. ಆದರೆ ಕೆಲವರು ಟ್ರಂಚ್ ತುಂಬಿ ನಾಶ ಮಾಡಿದ್ದಾರೆ. ಸ್ಥಳಕ್ಕೆ 10-15 ಲಾರಿ ಮತ್ತು ಜೆಸಿಬಿಗಳನ್ನು ತಂದು ಅಕ್ರಮ ಮರಳು ಸಾಗಾಣಿಕೆಗೆ ಸಂಚು ಹಾಕಿದ್ದಾರೆ. ಈ ವರದಿಗಾಗಿ ವಿಡಿಯೋ ಮಾಡಲು ಹೋದ ಲಿಯೋ ಅರೋಜಾ ಅವರನ್ನು ದಿಗ್ಬಂಧನ ವಿಧಿಸಿ ಕಿರುಕುಳ ಕೊಟ್ಟದ್ದಾಗಿ ಟಿವಿ ಭಾರತ್ಗೆ ತಿಳಿದು ಬಂದಿದೆ. ಒಂದು ವೇಳೆ ಈ ಪ್ರದೇಶದಲ್ಲಿ ಮರಳು ತೆಗೆದರೆ ನ್ಯಾಯಾಂಗ ನಿಂದನೆ ಪ್ರಕರಣವಾಗುತ್ತದೆ. ಆದ್ದರಿಂದ ತಕ್ಷಣ ಈ ಬಗ್ಗೆ ಗಮನಹರಿಸಿ ಕುಶಾವತಿ ನಿಷೇಧಿತ ಪ್ರದೇಶದಿಂದ ಮರಳು ತೆಗೆಯದಂತೆ ತಡೆಯಬೇಕಾಗಿ ಗ್ರಾಮಸ್ಥರು ಟಿವಿ ಭಾರತ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಗೃಹ ಸಚಿವರ ತವರಿನಲ್ಲಿಯೇ ಇಂತಹ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೆಯುತ್ತಿದ್ದು ಗೃಹ ಸಚಿವರು ಜಾಣ ಮೌನ ವಹಿಸಿರುವುದು ಸಾಕಷ್ಟು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿದೆ.